ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಸಂಜೆ ಏನಿದೆ, ಬಹಳ ಅದ್ಭುತವಾದಂತಹ ಸಂಜೆ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ನೋಡಿದ್ರೆ ಇಲ್ಲಿ ಬಂದಿರುವಂತಹ ಎಲ್ಲ ಪ್ಲೇಯರ್ಸು, ಇಲ್ಲಿರುವಂತಹ ಎಲ್ಲ ಮೆಂಟರ್ಸು, ಸ್ಟಾರ್ ಪ್ಲೇಯರ್ಸು ಎಲ್ಲರೂ ಒಂದು ಯೂನಿಫಾರ್ಮ್ ಅಲ್ಲಿ ಬಂದಿದ್ದಾರೆ. ಕೆ ಸಿ ಸಿ ಅಂದ್ರೆ ಒಗ್ಗಟ್ಟನ್ನು ತೋರಿಸೋದಕ್ಕೆ ಒಂದು ಶುಭಾರಂಭ ಅಂತಾನೆ ಹೇಳ್ಬೋದು. ಈ ಬ್ಲ್ಯಾಕ್ ಅನ್ನೋದನ್ನ ತುಂಬಾ ಜನ ಒಂದು ಮಿಸ್ಕನ್ಸೆಪ್ಷನ್ ಇಟ್ಕೊಂಡಿರ್ತಾರೆ. ಏನಂದ್ರೆ ಬ್ಲ್ಯಾಕ್ ಇಸ್ ಟು ಮೋರ್ನ್, ಬರೀ ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡಿದ್ರೆ ಅದಕ್ಕೆ ಒಂದು ಬ್ಲ್ಯಾಕ್ ಬಟ್ಟೆ ಕಟ್ಕೊಳ್ಳೋದು. ಆದ್ರೆ ನಮ್ಮ ಕೆ ಸಿ ಸಿಯ ಉದ್ದೇಶ ಏನು ಅಂದ್ರೆ ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್, ದಟ್ ಈಸ್ ಕನ್ನಡ ಫಿಲಂ ಇಂಡಸ್ಟ್ರಿ. ನಮ್ಮ ಒಂದು ಇಂಡಸ್ಟ್ರಿಯ ಎಲ್ಲ ಗಣ್ಯರು ಇವತ್ತು ಈ ಒಂದು ಸಂಜೆಯಲ್ಲಿ ಭಾಗಿಯಾಗಿರೋದು ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಸಿಚುವೇಶನ್ ಅಂತಾನೆ ಹೇಳ್ಬೋದು, ಸಂದರ್ಭ ಅಂತ ಹೇಳ್ಬೋದು, ಆ್ಯಂಡ್ ಅ ಟ್ರೀಟ್ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೆಲ್ಕಮ್ ಟು ಕೆ ಸಿ ಸಿ ಪಾತ್ 3. ನೋಡಿ, ಕೆ ಸಿ ಸಿ ಒಂದೇ ವರ್ಷದಲ್ಲಿ ಎರಡು ಸೀಸನ್ ಅನ್ನು ಮಾಡುತ್ತೆ. ಅದು ಇಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ದೊಡ್ಡ ದೊಡ್ಡ ಸ್ಟಾರ್ ಪ್ಲೇಯರ್ಸು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಅದ್ರ ಜೊತೆಗೆ ನಮ್ಮ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಕ್ರಿಕೆಟರ್ಸು, ಎಲ್ಲರೂ ಆರ್ಟಿಸ್ಟ್ಗಳಾಗಿರೋರು ಎಲ್ಲರೂ ಬಂದು ಒಂದೇ ಒಂದು ಕಡೆ ಸೇರಿಕೊಂಡು ಕ್ರಿಕೆಟ್ ಮ್ಯಾಚ್ಗಳನ್ನು ಆಡಿ ನಮ್ಮ ಒಗ್ಗಟ್ಟನ್ನು ತೋರಿಸುವಂಥ ಅದ್ಭುತವಾದಂಥ ಒಂದು ಪ್ಲಾಟ್ಫಾರ್ಮು ಈ ನಮ್ಮ ಕೆ ಸಿ ಸಿ ಅಂತ ಹೇಳ್ಬೋದು. ಒಂದು ವರ್ಷದಲ್ಲಿ ಎರಡು ಸೀಸನನ್ನು ಮಾಡಿ ಮೂರನೇ ಸೀಸನ್ಗೆ ಇನ್ನೇನು ನಾವು ಮುನ್ನುಗ್ತಾ ಇರಬೇಕಾದ್ರೆ ಸಾಕಷ್ಟು ಅಡಚಣೆಗಳು ಬಂತು. ಅದೇನು ಅನ್ನೋದು ನಿಮಗೆ ಗೊತ್ತಿದೆ. ತುಂಬ ಪ್ರಾಬ್ಲಮ್ಗಳಿತ್ತು. ದೊಡ್ಡ ಪ್ರಾಬ್ಲಮ್ ಅಂದರೆ ಇಡೀ ಜಗತ್ತನ್ನು ತನ್ನ ಕೈಯಲ್ಲಿ ಆಟ ಆಡಿಸಿದಂತಹ ಕೋವಿಡ್ ಪ್ರಾಬ್ಲಮ್ ಕೂಡ ನಮ್ಮನ್ನು ಬಿಡಲಿಲ್ಲ. ಸೊ ಕೆ ಸಿ ಸಿ ಈ ಮೂರನೇ ಒಂದು ಸೀಸನ್ ಅಂತ ಏನು ಹೇಳ್ಬೋದು, ಅದು ನಡೆಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಯಿತು.